corruption, infrastructure, health, gender, environment, development, conflict, caste, art and culture, education, corruption, development, health, infrastructure, conflict, environment, gender, development, corruption. इस दुनिया में दो ही लिंग हैं, मेल और फीमेल, बट यहाँ और एक भी है। हम आज उसका बारे में देखेंगे और सुनेंगे। ಮಂಜೇಶ್ ಕೌನ್ ನಾನು ಎಫ್ ಟಿ ಎಮ್ಮು. ನಾನು ಹುಟ್ಟಿದ್ದು ಹೆಣ್ಣಾಗಿ, ಅಂತೂ ನಾನು ಬದಲಾವಣೆ ಆಗಿದ್ದು ಗಂಡಾಗಿ, ಆದ್ದರಿಂದ ನಾನು ಎಫ್ ಟಿ ಎಮ್ ಅಂತೇಳಿ ಗುರುತಿಸ್ಕೊಂತೀನಿ. ಓಕೆ, ಇದು ಯಾವ ರೀತಿ ಆಯಿತು? ನೀವು ಸಡನ್ ಆಗಿ ಹುಡುಗಿಯಿಂದಾಗಿ ಹುಡುಗಾಗಿದ್ದು ಯಾವ ಥರ? ನಾನು ಹುಟ್ಟಿದ್ದು ಇಂಟರ್ಸೆಕ್ಟ್, ನಾನು ಅಂತರ್ಲಿಂಗಿಯಾಗಿ ಹುಟ್ಟಿದ್ದು. ನನಗೆ 24 ವರ್ಷದವರೆಗೆ ನನಗೆ ಯಾವುದೇ ರೀತಿ ಬದಲಾವಣೆಗಳೇನು ಕಾಣಲಿಲ್ಲ. 24 ವರ್ಷ ಆದ ನಂತರ ನನಗೆ ನನ್ನ ದೇಹದಲ್ಲಿ ಬದಲಾವಣೆಗಳು ಕಾಣ್ತಾ ಬಂತು. ಆಮೇಲೆ ನಾನು ಕೆಲವು ಸಲ ಕೌನ್ಸಿಲಿಂಗ್ ತಗೊಂಡೋದ್ರ ಮೂಲಕವಾಗಿ ನಾನು ಗಣಿಸು ಅಂತ ನನ್ನನ್ನು ಗುರುತಿಸ್ಕೊಂಡೆ. ನಮ್ಮನೆಯಲ್ಲಿ ನಾನು ಹುಟ್ಟಿದ ಇಂಟರ್ಸ್ ಆಗಿ ಗೊತ್ತು. ನಾನು ಅವಾಗ ಮಧ್ಯದಿಂದ ನಾನು ಲೇಡಿ ಫಿಮೇಲ್ ಡ್ರೆಸ್ಸೇ ಹಾಕೊಂತಿದ್ದು, ಚೂಡಿದಾರ, ಸೀರೆ, ಲಂಗ ಬ್ಲೌಸ್ ಇದನ್ನೇ ಹಾಕೊಂತಿದ್ದು. ಹಂಗಾಗಿ ನಮ್ಮನೆಯಲ್ಲಿ ಹುಡುಗಿಯಿಂದಲೇ ಗುರುತಿಸ್ತಾ ಇದ್ರು, ಕರಿತಾ ಇದ್ದನ್ನು ಕೂಡ ಹುಡುಗಿ ಹೆಸರಲ್ಲೇ ಕರಿತಾ ಇದ್ರು. ಮತ್ತು ಸ್ಕೂಲಲ್ಲೂ ಕೂಡ ನಾನು ಫಿಮೇಲ್ ಡ್ರೆಸ್ಸೇ ಹಾಕೊಂಡಿದ್ದರಿಂದ ನಾನು ಸ್ಕೂಲಲ್ಲೂ ಕೂಡ ಫಿಮೇಲ್ ಹೆಸರಲ್ಲೇ ಸೇರ್ತಿದ್ದು, ಫಿಮೇಲ್ ಹೆಸರು ಕರಿತಾ ಇದ್ರು, ಮಂಜಮ್ಮ ಅಂತಲೇ ಕರಿತಾ ಇದ್ರು. ಏನಾದರೂ ಇದು ಹೆಲ್ತ್ ಆರ್ಗನ್ಸಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಇಲ್ಲ ಈ ಥರ? ಅದೇನು ಗೊತ್ತಿಲ್ಲ. ಡಾಕ್ಟರ್ಸ್ ಏನಾದ್ರು ಸಜೆಸ್ಟ್ ಮಾಡಿದಾರ ನೀವು? ಡಾಕ್ಟರ್ ಫಸ್ಟ್ ನಾನು ಮೇಲ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನೀನು ಈಸಿಯಾಗಿ ಹುಡುಗಿ ಥರ ಆಗ್ಬಿಟ್ರೆ ಬೆಸ್ಟು, ತುಂಬ ಕಷ್ಟ ಆಗಲ್ಲ, ನೀನು ಹುಡುಗನ ಥರ ಮಾಡ್ಕೊಬೇಕು ಅಂದರೆ ಅಂಗಾಂಗಗಳು ತುಂಬ ಕಷ್ಟ ಪಡ್ಬೇಕಾಗುತ್ತೆ, ಆಪ್ರೇಷನ್ಸ್ ಎಲ್ಲ ಅಂತ. ಹಂಗಾಗಿ ನನಗೆ ಇನ್ನು ಹುಡುಗನ ಥರ ಇರಬೇಕು ಅಂತ ಡಿಸೈಡ್ ಮಾಡಿದೆ, ಮತ್ತು ಹುಡುಗನ ಥರನೇ ಇದ್ದೀನಿ. ಮನೇಲಿ ಆ ಟೈಮಲ್ಲಿ ಯಾವ ಥರ ಇತ್ತು? ಮನೇಲಿ ಯಾವ ರೀತಿ ನಾನು ಏನೇ ಈಚೆ ಕಡೆ ಏನೇ ಪ್ರಾಬ್ಲಮ್ ಆದ್ರೂ ನಾನು ಅಪ್ಪ ಅಮ್ಮ ಮುಂದೆ ಹತ್ಕೊಂಡು ನಾನು ವ್ಯಕ್ತಪಡಿಸ್ತಾ ಇದ್ದೆ. ಅವ್ರು ವ್ಯಕ್ತಪಡಿಸಿದ್ರೆ ಅವರು ಅದೇ ರಿಯಾಕ್ಷನ್ ಹೇಳಿ ನನಗೆ ಏನು ಉತ್ತರ ಕೊಡ್ತಿಲ್ಲ. ಮತ್ತೆ ನೀವು ಎಜುಕೇಷನ್ ಎಲ್ಲರಿಗೂ ಮಾಡಿದ್ದೀನಿ ಅಂದರೆ? ನಾನು ಟಿ ಸಿ ಎಚ್ ಸೆಕೆಂಡ್ ಇಯರ್ ಮುಗಿಸ್ದೆ. ಮುಗಿಸುವಾಗಂತೂ ಪ್ರಿನ್ಸಿಪಾಲು ಲೆಕ್ಚರರ್ಸ್ ಎಲ್ಲ ತುಂಬಾ ಹಿಂಸೆ ಕೊಟ್ಟರು, ಎಂಟನ ಮಾರ್ಕ್ ಗೊತ್ತಿಲ್ಲ ನನಗೆ, ಬರೀ ಥಿಯರಿ ಮಾರ್ಕ್ಸ್ ಅಷ್ಟೇ ಸಿಕ್ಕಿದ್ದು. ಮತ್ತು ಎಂಪ್ಲಾಯ್ಮೆಂಟ್ ಕಾಲ್ ಮಾಡಿದ್ರು ಟೀಚರ್ ಪೋಸ್ಟ್ಗೆ, ಅವಾಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ತುಂಬ ಡಿಸ್ಕ್ರಿಮಿನೇಷನ್ ಆಯಿತು, ನೀನು ಹುಡುಗನ ಹುಡುಗಿನ. ನಾನು ಈಗ ಸಮಾಜದಲ್ಲಿ ಒಬ್ಬ ಗಂಡಸು ಅಂತ ನಾನು ಸಮಾಜ ಇರಬೇಕು, ಇಡೀ ಸಮಾಜನೂ ಕೂಡ ಅದೇ ಥರ ಗುರುತಿಸ್ಬೇಕು. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಅದೇ ಥರ ಗುರುತಿಸ್ಬೇಕು ನನ್ನನ್ನು. ನೆಕ್ಸ್ಟ್ ನಾನು ಸಮಾಜದಲ್ಲಿ ಒಳ್ಳೆ ಸಮಾಜ ಸೇವಕನಾಗಿರಬೇಕು. ಮತ್ತು ನೀವು ಕ್ಯಾಮ್ರಾ ಎಲ್ಲ ಹಿಡಿಯೋದು ಇದನ್ನೆಲ್ಲ ಮಾಡಿ ಟಿ ವಿಲಾಗಲಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ನನ್ನಂಥ ಎಷ್ಟೋ ಸಮುದಾಯದವರು ಮೂಲೆ ಗುಂಪಾಗವ್ರೆ, ಅವ್ರು ಮುಂದೆ ಬರ್ತಾರೆ, ಅವ್ರಿಗೂ ಒಂದು ಧೈರ್ಯ ಸಿಗುತ್ತೆ, ನಾವು ಸಮಾಜದಲ್ಲಿ ನಮ್ಮಂಥವ್ರು ಇದ್ದಾರೆ ಅನ್ನೋ ಒಂದು ಧೈರ್ಯ ಸಿಗುತ್ತೆ ಅನ್ನೋದು ನನ್ನ ಆಸೆ. ಮಂಜೇಶ್ ಕೌನ್ ಹೈ ಅಭಿ ತೋ ಹಮಕೋ ಬತಾ ಚಲೇ, ಮಂಜೇಶ್ ಕೋ ಹಮಾರ ಸೊಸೈಟಿ ಔರ್ ಸರ್ಕಾರ್ ಕ್ಯಾ ದಿಯಾ ಸೇಫ್ ದುಃಖ ಅಭಿ ತೋ ಹಮ ಲೋಗ್ ದುನಿಯಾ ಬದಲೇಂಗೆ. ತೋ ಮೇರಾ ನಾಮ ಹೈ ಕ್ರಿಸ್ಟಿ, ಇಂಡಿಯನ್ ಅನಾರ್ಡ್ ಕಮ್ಯೂನಿಟಿ ನ್ಯೂಸ್.